ಕಳೆದ 3 ತಿಂಗಳ ಹಿಂದೆಯಷ್ಟೇ ಕುಟುಂಬಸ್ಥರ ವಿರೋಧದ ನಡುವೆಯೂ ಪ್ರೀತಿಸಿ ಅಂತರ್ಜಾತಿ ಮದುವೆ ಮಾಡಿಕೊಂಡಿದ್ದಂತ ಯುವಕ ತನ್ನ ಹೆಂಡತಿಯನ್ನ ಕತ್ತು ಹಿಸಕಿ ಕೊಲೆ ಮಾಡಿ ಪರಾರಿಯಾಗಿದ್ದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನು ಆರೋಪಿಯನ್ನ ಶಹಾಪುರ ಪೊಲೀಸರು ಬಂಧಿಸಿದ್ದಾರೆ ಇದೀಗ ನಗರದ ಬಸವನಗಲ್ಲಿಯ ನಿವಾಸಿ ಜ್ಯೋತಿ ಯಲ್ಲಾರಿ ಮೃತಾದರ್ತೈವೆ ಬೆಳಗಾವಿ ತಾಲೂಕಿನ ಮೊಚ್ಚಂಡಿ ಗ್ರಾಮದ ಲಕ್ಷ್ಮೀಕಾಂತ್ ಯಲ್ಲಾರಿಯನ್ನ ಪೊಲೀಸರು ಬಂಧಿಸಿ ಜೈಲಿ ಕಟ್ಟಿದ್ದಾರೆ ಕುಡಿತದ ದಾಸನಾಗಿದ್ದಂತ ಲಕ್ಷ್ಮೀಕಾಂತ್ ಕೆಲಸಕ್ಕೆ ಹೋಗದೆ ನಿತ್ಯವೂ ಕುಡಿದು ಮನೆಯಲ್ಲೇ ಮಲಗ್ತಾ ಇದ್ದಂತೆ ಒಂದೆರಡು ದಿನ ನೋಡಿದಂತ ಹೆಂಡತಿ ಗಂಡನಿಗೆ ಕೆಲಸಕ್ಕೆ ಹೋಗು ಅಂತ ಒತ್ತಾಯಿಸಿದಾಳೆ ಇದೇ ವಿಚಾರಕ್ಕೆ ಶುಕ್ರವಾರ ಬೆಳಗ್ಗೆ ಜಗಳ ಪ್ರಾರಂಭವಾಗಿದೆ ಇದರಿಂದ ಆಕ್ರೋಶಗೊಂಡ ಲಕ್ಷ್ಮೀಕಾಂತ್ ಮನೆಗೆ ಮದ್ಯ ತಂದು ಕುಡಿದಿದ್ದಾನೆ ಇದಾದ ಬಳಿಕ ಹೆಂಡತಿ ಜೊತೆಗೆ ಜಗಳವಾಡಿ ಆಕೆಯ ಕತ್ತನ್ನ ಹಿಸಕಿ ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ